ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋ, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ದೇವರ ಅಸ್ಥಿವಾರ ನಿಲ್ಲುತ್ತದೆ. ಅದಕ್ಕೆ ಆಧಾರವಾಗಿ 2 ತಿಮೋತಿ ಬರೆದ ಪತ್ರಿಕೆ 2:19 ದೇವರ ಸ್ಥಿರವಾದ ಅಸ್ಥಿವಾರವು ನಿಲ್ಲುತ್ತದೆ. ಕೆನಡಾದಲ್ಲಿ ಹುಟ್ಟಿ ಬೆಳೆದ ಮಿಷನರಿ ಜೋನಾಥನ್ ಗೋಫೋರ್ತ್ ಅವರು 20ನೇ ಶತಮಾನದಲ್ಲಿ ಚೀನಾದಲ್ಲಿ ಉಜ್ಜೀವನ ಉಂಟಾಗಲು ಮುಖ್ಯ ಕಾರಣಕರ್ತರಾಗಿದ್ದರು. ಅವರು 5ನೇ ವಯಸ್ಸಿನಲ್ಲಿ ಸಂಗೀತಗಳನ್ನು ದೋಷರಹಿತವಾಗಿ ಬಾರಿಸುತ್ತಾ ಇದ್ದರು. ದೇವರ ವಾಕ್ಯಗಳನ್ನು ಕಂಠಪಾಠ ಮಾಡಿ ಅವುಗಳನ್ನು ಯಾರಿಗಾದರೂ ಹೇಳಲು ಬಯಸುತ್ತಿದ್ದರು. ಮತ್ತು ಚಿಕ್ಕ ವಯಸ್ಸಿನಲ್ಲೇ ಅವರು ದೇವರಿಗೆ ಹೆಚ್ಚೆಚ್ಚಾಗಿ ಹುಡುಕಿದರು. ಸಮರ್ಪಣೆಯುಳ್ಳ ಕ್ರೈಸ್ತನಾಗಿ ಜೀವಿಸುತ್ತಿದ್ದರು. ಆತ್ಮ ಭಾರವು ಅವರನ್ನು ಹೆಚ್ಚಾಗಿ ಒತ್ತಾಯಿಸಿತು. ಹಡ್ಸನ್ ಟೇಲರ್ ಬರೆದ ಪುಸ್ತಕದ ಮೂಲಕ ಮಿಷನರಿಯಾಗಿ ಚೀನಾಕ್ಕೆ ಹೋಗಲು ಮೀಸಲಾದ ಅವರು ತಮ್ಮ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಚೀನಾ ದೇಶಕ್ಕೆ ಹೋದರು. ಕೇವಲ ಸತ್ಯವೇದ ಮತ್ತು ಪ್ರಾರ್ಥನೆ ಮಾತ್ರವೇ ಅವರಿಗೆ ಉರಿಗೋಲು ಮತ್ತು ಸ್ವಾಂತಾನವಾಗಿತ್ತು. ಚೀನಾದ ಬದಲಾದ ಅನಾರೋಗ್ಯದ ಪರಿಸ್ಥಿತಿ ಅವರ ಕುಟುಂಬದ ಮೇಲೆ ಪರಿಣಾಮ ಬೀರಿ, ಓ ಸ್ತೋತ್ರ, ಅವರ ಮೊದಲ ಮಗು ರಕ್ತ ಭೇದಿಯಿಂದಾಗಿ ಅವರು ಕಳೆದುಕೊಂಡರು. ಗಂಡ ಹೆಂಡತಿ ಇಬ್ಬರು ಆಧರಣೆ ಇಲ್ಲದೇ ಇದ್ದರು. ಆದರೂ ಅವರು ತಮ್ಮ ಸೇವೆಯನ್ನು ಬಿಟ್ಟು ಬಿಡದೆ ದೇವರನ್ನ ಗಟ್ಟಿಯಾಗಿ ಹಿಡ್ಕೊಂಡು ಸ್ಥಿರವಾಗಿ ಅದೇ ದೇಶದಲ್ಲಿ ಸೇವೆ ಮಾಡಿ ತಮ್ಮ ಓಟವನ್ನು ಮುಗಿಸಿದರು. ಜೋನಾಥನ್ ಗೋಫರ್ತ್ ಅವರ ಸೇವೆಯಿಂದ ಅನೇಕ ಚೀನಿಯರು ರಕ್ಷಿಸಲ್ಪಟ್ಟರು. ಎಲ್ಲವನ್ನು ಕಳೆದುಕೊಂಡರೂ ಸಹ ಅವರು ಯೇಸು ಕ್ರಿಸ್ತನ ಅಸ್ಥಿವಾರ ಎಂಬಂಥ ಓ ಸ್ತೋತ್ರ ಅಸ್ಥಿವಾರದ ಮೇಲೆ ಅನೇಕ ಚೀನಿಯರು ರಕ್ಷಿಸಲ್ಪಟ್ಟರು. ಎಲ್ಲವನ್ನು ಕಳೆದುಕೊಂಡರೂ ಸಹ ಅವರು ದೇವರ ಅಸ್ಥಿವಾರವನ್ನು ಕಳೆದುಕೊಳ್ಳದೆ ಕ್ರಿಸ್ತನ ಅಸ್ಥಿವಾರದ ಮೇಲೆ ತಮ್ಮ ಸೇವೆಯನ್ನು ಮಾಡಿ ಮುಗಿಸಿದರು. ಬೈಬಲಲ್ಲಿ ಕೂಡ ನಾವು ನೋಡ್ತೇವೆ, ದಾವೀದನು ಅವನ ಜನರು ಓ ಸ್ತೋತ್ರ ಯುದ್ಧದಿಂದ ಹಿಂತಿರುಗಿ 3ನೇ ದಿನದಲ್ಲಿ ಚಿಕ್ಕಕ್ಕೆಂಬಂಥ ಪಟ್ಟಣವು ಬೆಂಕಿಯಿಂದ ಸುಟ್ಟು ಹೋಗಿರೋದನ್ನು ನೋಡಿದಾಗ ಆ ವಿರೋಧಿಗಳೆಲ್ಲ ಇವರ ಹೆಂಡತಿ ಮಕ್ಕಳನ್ನು ಎಲ್ಲ ಸೆರೆ ಹಿಡ್ಕೊಂಡು ಹೋಗಿದ್ದರು. ಆಗ ದಾವೀದನು ಬಹಳ ಇಕ್ಕಟ್ಟಿನಲ್ಲಿ ಇದ್ದ. ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲ. ಜೊತೆ ಇದ್ದವರೆಲ್ಲ ಕಲ್ಲಿಸಿದು ಕೊಲ್ಲಬೇಕೆಂಬುದಾಗಿ ಅವರು ನೆನೆಸಿದರು. ಆದರೆ ಬೈಬಲ್ ಹೇಳುತ್ತದೆ, ದಾವೀದನು ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಹಲಲೂಯ ಓ ಸ್ತೋತ್ರ ಯಾರು ದೇವರ ಅಸ್ಥಿವಾರದ ಮೇಲೆ ನಿಂತುಕೊಂಡಿರುತ್ತಾರೋ ಬೇರೆಯವರಿಗಾಗಿ ಅವರು ಕಾಯುವುದಿಲ್ಲ. ಅವರು ತಮ್ಮನ್ನೇ ತಾವು ಬಲಪಡಿಸಿಕೊಂಡು ಕರ್ತನಿಗಾಗಿ ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುತ್ತಾರೆ. ದಾವಿದನು ಸಹ ತನ್ನನ್ನು ತಾನು ಬಲಪಡಿಸಿಕೊಂಡು ದೇವರಲ್ಲಿ ಪ್ರಾರ್ಥಿಸಿ ದೇವರ ಶಬ್ದವನ್ನು ಕೇಳಿ ವಿರೋಧಿಯನ್ನು ತಿರುಗಿ ಅಟ್ಟಿಸಿಕೊಂಡು ಹೋದಾಗ ಕಳಕೊಂಡದ್ದೆಲ್ಲವನ್ನು ತಿರುಗಿ ಅವನು ಪಡೆದುಕೊಂಡ. ಇವತ್ತು ನಮ್ಮ ಅಸ್ಥಿವಾರ ಯಾವುದರ ಮೇಲಿದೆ? ಹಲಲೂಯ, ವಸ್ತುವಿನ ಮೇಲೆಯೋ ಅಥವಾ ಜನರ ಮೇಲೆಯೋ ಅಥವಾ ಕ್ರಿಸ್ತನೆಂಬಂಥ ಬಂಡೆಯ ಮೇಲೆ ನಮ್ಮ ಅಸ್ಥಿವಾರವಿದೆಯಾ? ಆದರೆ ದೇವರು ಇವತ್ತು ನಮಗೆ ನೆನಪು ಮಾಡುತ್ತಾ ಇದ್ದಾರೆ, ಏನೇ ಬಂದರೂ ಏನೇ ನಡೆದರೂ ನಾವು ದೇವರ ಅಸ್ಥಿವಾರದ ಮೇಲೆ ನಮ್ಮ ಜೀವಿತವನ್ನು ಇಟ್ಟು ಜೀವಿಸುವಾಗ ಚಂಡಮಾರುತದಂಥ ಸಮಸ್ಯೆಗಳು ಬಂದರೂ ಅದನ್ನು ನಾವು ಜಯಿಸಬಹುದು, ದೇವರಿಗಾಗಿ ಸ್ಥಿರವಾಗಿರಬಹುದು. ನಮ್ಮ ಅಸ್ಥಿವಾರ ಎಲ್ಲ ಬಿದ್ದೋಗುತ್ತದೆ, ಅದು ದೇವರ ಮೇಲೆ ಅಸ್ಥಿವಾರವಾಗಿ ಕಟ್ಟುವಂಥ ಜೀವಿತ ಅದೆಂದೆಂದಿಗೂ ಅಳಿಯುವುದೇ ಇಲ್ಲ. ಹಾಗಾದರೆ ದೇವರ ಅಸ್ಥಿವಾರ ಅದು ಯಾವಾಗಲೂ ನಿಲ್ಲುವಂಥ ಅಸ್ಥಿವಾರ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಕರ್ತನೆ, ಅಪ್ಪ ದೇವರೇ, ನಮ್ಮ ಜೀವಿತದಲ್ಲಿ ದೇವರ ಮೇಲಿರುವಂಥ ಅಸ್ಥಿವಾರ ಅದು ಯಾವಾಗಲೂ ಇರುವಂಥದ್ದಾಗಿದೆ, ಅದು ನಾಶವಾಗುವುದಿಲ್ಲ. ಹೌದಪ್ಪ, ನಿನ್ನ ವಾಕ್ಯವೆಂಬ ಅಸ್ಥಿವಾರದ ಮೇಲೆ ದೇವರೇ ನಮ್ಮ ಜೀವಿತವನ್ನು ಕಟ್ಟಿ, ನಮ್ಮ ಸೇವೆಯನ್ನು ಕಟ್ಟಿ ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ಇವತ್ತು ಅನೇಕ ಜನರು ತಮ್ಮ ಹಣದಲ್ಲಿ, ತಮ್ಮ ಸ್ವಂತ ಬಲದ ಅಸ್ಥಿವಾರದ ಮೇಲೆ ಓ ಸ್ತೋತ್ರ ಜೀವಿಸುವವರು ಉಂಟಪ್ಪ. ಆದರೆ ದೇವರೇ, ಅವರ ಸ್ವಂತ ಬಲದ ಮೇಲೆ ಕಟ್ಟಿದ ಅಸ್ಥಿವಾರವೆಲ್ಲವೂ ಕೆಡವಲ್ಪಡುವಂಥದ್ದಾಗಿದೆ. ಆದರೆ ನಿನ್ನ ಅಸ್ಥಿವಾರದ ಮೇಲೆ ಕಟ್ಟಲ್ಪಡುವಂಥ ಜೀವಿತ ಒಂದು ಸಾರಿಯಾದರೂ ಲಜ್ಜೆಪಟ್ಟು ಹೋಗುವುದೇ ಇಲ್ಲಪ್ಪ. ನಿನ್ನ ಅಸ್ಥಿವಾರದ ಮೇಲೆ ನಮ್ಮ ಜೀವಿತವನ್ನು ಕಟ್ಟಿ ಜೀವಿಸಲಿಕ್ಕೆ ಸಹಾಯ ಮಾಡ್ರಿ. ಈ ವಿಡಿಯೋನ ವಾಚ್ ಮಾಡಿದ, ನೋಡಿದ ಎಲ್ಲ ದೇವ ಮಕ್ಕಳನ್ನು, ಜನರನ್ನು ಬ್ಲೆಸ್ ಮಾಡ್ರಿ, ಕೃಪೆಯಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಹಾಗಾದರೆ ದೇವರ ಅಸ್ಥಿವಾರದ ಮೇಲೆ ನಮ್ಮ ಜೀವಿತವನ್ನು ಕಟ್ಟಿ ನಾವು ಜೀವಿಸುವವರಾಗಿರೋಣ. ಗಾಡ್ ಬ್ಲೆಸ್ ಯು ಆಲ್.